ಚಿಕ್ಕೋಡಿಯ ಸಾಯಿ ಸಹಕಾರಿಯು 61.41 ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿ ಪ್ರಗತಿ ಪಥದಲ್ಲಿ ಮುನ್ನಡೆದಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಜಗದೀಶ್ ಕೌಟ್ಕಿಮಾಡ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಶ್ರೀ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯು ಕಳೆದ ಆರ್ಥಿಕ ವರ್ಷದಲ್ಲಿ 61.41 ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿ ಪ್ರಗತಿ ಪಥದಲ್ಲಿ ಮುನ್ನಡೆದಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕರ್ನಾಟಕ ಸಹಕಾರ ಮಹಾಮಂಡಳ ಉಪಾಧ್ಯಕ್ಷ ಜಗದೀಶ್ ಕೌಟ್ಕಿಮಠ್ ಹೇಳಿದರು. ಅವರು ಸೋಮವಾರ ಸಾಯಿ ಸಹಕಾರಿಯ ಸಭಾಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಹಕಾರಿಯು 59.66 ಲಕ್ಷ ರೂಪಾಯಿ ಷೇರ್ ಬಂಡವಾಳ, 2.32 ಲಕ್ಷ ರೂಪಾಯಿಗಳ ನಿಧಿ, 78.68 ಲಕ್ಷ ಠೇವು ಸಂಗ್ರಹಿಸಿ 20.8 ಕೋಟಿ ಗುಂತಾವಣಿ ಹೊಂದಿದೆ. ಸಹಕಾರಿಯ ಸದಸ್ಯರಿಗೆ 59.74 ಲಕ್ಷ ರೂಪಾಯಿಗಳ ಸಾಲ ವಿತರಿಸಿದೆ. ಸಾಯಿ ಸೌಹಾರ್ದ ಸಹಕಾರಿಯು 104.44 ಲಕ್ಷ ರೂಪಾಯಿಗಳ ದುಡಿಯುವ ಬಂಡವಾಳದ ಜೊತೆಗೆ 370.91 ಲಕ್ಷ ರೂಪಾಯಿಗಳ ವಾರ್ಷಿಕ ವಹಿವಾಟು ಜೊತೆಗೆ 6.66 ಲಕ್ಷ ರೂಪಾಯಿಗಳ ಎನ್ಪಿಎ ಕಾಯ್ದಿರಿಸಿ 19 ಶಾಖೆಗಳೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಗ್ರಾಹಕರ ವಿಶ್ವಾಸದೊಂದಿಗೆ ಸೇವೆ ಸಲ್ಲಿಸುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರ ತನ್ನ ಆರ್ಥಿಕ ಸ್ಥಿತಿಯನ್ನು ಕಾಯ್ದುಕೊಂಡಿದ್ದು, ಸಹಕಾರಿಯು 134 ಜನ ಸಿಬ್ಬಂದಿ ಹಾಗೂ ನಿರ್ದೇಶಕರಿಗೆ ಕೋವಿಡ್ ಜೀವ ವಿಮೆ ಮಾಡಿದೆ. ಸ್ವಂತ ಕಟ್ಟಡವನ್ನು ಹೊಂದಿದ್ದು ರಾಷ್ಟ್ರೀಕೃತ ಬ್ಯಾಂಕುಗಳು ನೀಡುವ ಸೇವೆಯನ್ನು ಸಹಕಾರಿ ಸಂಸ್ಥೆಯು ನೀಡುತ್ತಿದೆ. ತನ್ನದೇ ಆದ ಗಣಕೀಕೃತ ಸೇವೆಯೊಂದಿಗೆ ಮುನ್ನಡೆದಿದೆ. ಸಾಯಿ ಸೌಹಾರ್ದ ಸಹಕಾರಿಯು ಹೆಮ್ಮರವಾಗಿ ಬೆಳೆಯಲು ಗ್ರಾಹಕರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ, ಹೀಗಾಗಿ ಅವರೇ ನಮ್ಮ ಆಸ್ತಿಯಾಗಿದ್ದು ಅವರಿಗೆ ಉತ್ತಮ ಸೇವೆ ನೀಡುವುದು ನಮ್ಮ ಕರ್ತವ್ಯವಾಗಿದ್ದು, ನಮ್ಮ ಮುಖ್ಯ ಕಚೇರಿ ಸೇರಿದಂತೆ ಎಲ್ಲ ಶಾಖೆಗಳ ಸಿಬ್ಬಂದಿ ವರ್ಗ ಹಾಗೂ ಸಲಹಾ ಸಮಿತಿಯ ಸದಸ್ಯರ ಸಹಕಾರ ಹಾಗೂ ಸಹೋದರ ಮಹಾಂತೇಶ್ ಕೌಟ್ಕಿಮಠ್ ಸೇರಿದಂತೆ ಹಲವು ಸಂಘಗಳ ಸಹಾಯ ಸಹಕಾರದಿಂದ ಸಂಸ್ಥೆ ಪ್ರಗತಿ ಪಥದಲ್ಲಿ ಮುನ್ನಡೆದಿದೆ ಎಂದರು. 20.14,318 ದುಡಿಯುವ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ 104,82,089 ರೂಪಾಯಿ. 31.3.2023 ವಾರ್ಷಿಕ ಟರ್ನ್ಓವರ್ ವಾರ್ಷಿಕ ವಹಿವಾಟು 370.91 6,173. ನಿವ್ವಳ ಲಾಭ ನೆಟ್ ಪ್ರಾಫಿಟ್ 61,41,578. ವಿಶೇಷವಾಗಿ ರಾಷ್ಟ್ರೀಕೃತ ಬ್ಯಾಂಕು ಹಾಗೂ ಈ ನಮ್ಮ ಅರ್ಬನ್ ಬ್ಯಾಂಕ್ಗಳಲ್ಲಿ ಎನ್ಪಿಎ ಮಾತ್ರ ತೆಗಿತಾರೆ. ಆದರೆ ಕ್ರೆಡಿಟ್ ಸೊಸೈಟಿ ಮತ್ತು ಸೌಹಾರ್ದ ಸಂಸ್ಥೆಗಳಲ್ಲಿ ಯಾರೂ ಕೂಡ ಎನ್ಪಿಎ ತೆಗೆಯುವಂಥ ವ್ಯವಸ್ಥೆ ಇರೋಲ್ಲ. ಆದರೆ ಕಳೆದ ವರ್ಷದಿಂದ ಸಾಯಿ ಸೌಹಾರ್ದ ಎನ್ಪಿಎ ತೆಗೆದು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಅದನ್ನು ಕೂಡ ಈ ಬಾರಿ ಹೋದ ಬಾರಿನೂ 6 ಲಕ್ಷ ರೂಪಾಯಿ ತೆಗೆದಿದ್ದೀವಿ. ಈ ಬಾರಿನೂ ಕೂಡ 6 ಲಕ್ಷ ರೂಪಾಯಿ ಎನ್ಪಿಎನ ತೆಗೆದಿದ್ದೀವಿ. ಶಾಖೆಗಳು ಒಟ್ಟು 19. ಈ 19 ಶಾಖೆಗಳೊಂದಿಗೆ ಸಂಸ್ಥೆ ಈ ಬಾರಿ 61,41,578 ನಿವ್ವಳ ನೆಟ್ ಪ್ರಾಫಿಟ್ ಹೊಂದಿದ್ದು ಒಂದು ಸಂಸ್ಥೆಯ ಸದಸ್ಯರಿಗೂ ಹಾಗೂ ನಮ್ಮೆಲ್ಲರಿಗೂ ಒಂದು ಸಂಸ್ಥೆ ಹೆಮ್ಮೆಯ ವಿಷಯ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ದುಡಿಯುವ ಬಂಡವಾಳ 100 ಕೋಟಿ ರೂಪಾಯಿ ಇಟ್ಕೊಂಡು 370 ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರ ಮಾಡಿದ್ರು ಕೂಡ ಒಂದು ಸಾಧನೆ ಸರಿ. ಈ ನಿಟ್ಟಿನಲ್ಲಿ ಸಂಸ್ಥೆ ಕೊರೋನಾದಲ್ಲಿ ಆಗಿರುವಂತಹ ತೊಂದರೆ ಜನರಿಗೆ ಆಗಿರುವಂತಹ ಸಮಾಜಕ್ಕೆ ಆಗಿರುವಂತಹ ಹೊಡೆತನ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕ ಸಂಸ್ಥೆಯವರು ಸಾಲದ ಮೇಲೆ 15% ಬಡ್ಡಿಯನ್ನು 13% ಇಳಿಸಿ ಡಿಪಾಸಿಟ್ ಮೇಲೆ 9% ಬಡ್ಡಿಯನ್ನು ಆಚರಿಸ್ತಾ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಸಹಾಯ ಸಿಗಿರುವಂತಹ ಒಂದೇ ಒಂದು ಕಾರಣದಲ್ಲಿ ನಮ್ಮ ಭಾಗದಲ್ಲಿ ಜಿಲ್ಲೆಯಲ್ಲಿ ಸವಾಲು ಸಂಸ್ಥೆಗಳಲ್ಲಿ 13% ರೇಟ್ ಆಫ್ ಇಂಟ್ರೆಸ್ಟ್ ಸಾಲ ಕೊಡುವಂತಹ ಸಂಸ್ಥೆಗಳು ಗರಡಿನ ಮೇಲೆ ಇರ್ತಾ ಇರೋದು
ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅಂತ ಒಂದು ಸಂಸ್ಥೆಗಳಿಗೆ ಕೂಡ ಸಹಿ ಸೌಹಾರ್ದ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ ಬೆಳವಣಿಗೆಯಲ್ಲಿ ಇವತ್ತು ಸಂಸ್ಥೆಯ ಸದಸ್ಯರು, ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಇವರೆಲ್ಲರ ಸಹಕಾರದಿಂದ, ಅದರ ಜೊತೆಗೆ ಸಹೋದರರಾದ ಮುಖ್ಯ ಸಚೇತಕರಾದ ಮಹೇಶ್ ಕೋಟಿಮಠ ಅವರು, ಅದೇ ರೀತಿ ವೀರೇಶ್ವರ ಸಂಸ್ಥೆಯವರು, ಡಾಕ್ಟರ್ ಪ್ರಭಾಕರ್ ಕೊರೆ ಸೌಹಾರ್ದವರು. ಈ ವೇಳೆ ಉಪಾಧ್ಯಕ್ಷ ಷಡಕ್ಷರಿ ಮುಗೇರಿ, ನಿರ್ದೇಶಕರಾದ ಸಂಜಯ್ ಗಿಡವೀರ್, ಶಿವಜಾತ್ ಮಿರ್ಜೆ, ಹೇಮಂತ್ ಹಂಪನ್ನವರ್, ರಾಜ್ಕುಮಾರ್ ಹಿರೇಮಠ್ ಸುದ್ದಿಗೋಷ್ಠಿಯಲ್ಲಿದ್ದರು.